13 ದಿನ ನನ್ನ ಮಗಳು ಕೆಎಂಸಿ ಮಣಿಪಾಲದಲ್ಲಿ ಚಿಕಿತ್ಸೆ ಪಡೆದು ಇದೀಗ ಮನೆಗೆ ಹಿಂದಿರುಗಿದ್ದಾಳೆ. ಇದಕ್ಕೆ ಕಾರ್ಯಕರ್ತರಾದ ನಿಮ್ಮೆಲ್ಲರ ಆಶೀರ್ವಾದ, ನಾನು ನಂಬಿದ್ದಂಥ ಆ ಶಕ್ತಿ, ಅದೆಷ್ಟೋ ಜನರ ಹರಕೆ, ಇದರ ಫಲ ನನ್ನ ಮಗಳು ಮನೆಯಲ್ಲಿದ್ದಾಳೆ. ಸೊ ಅವಳಿಗೆ ಏನಾಗಿತ್ತು ಇದರ ಬಗ್ಗೆ ನಾನು ನಿಮಗೆ ಇಂದು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಸೊ ವೆಲ್ಕಮ್ ಬ್ಯಾಕ್ ಟು ತಾಜ್ ಫ್ಯಾಮಿಲಿ 143 ಯೂಟ್ಯೂಬ್ ಚಾನಲ್. ಹದಿಮೂರು ದಿನ ಮಣಿಪಾಲದಲ್ಲಿ ಇರಲು ಅವಳಿಗೆ ಏನಾಗಿರಬಹುದು? ಸೊ ಇದ್ರ ಬಗ್ಗೆ ನಿಮಗೆ ನಾನು ಇವತ್ತು ವಿಡಿಯೋ ಹಂಚ್ಕೊಳ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಆದ ಪರಿಸ್ಥಿತಿ ಮತ್ತೆ ಯಾವ ತಂದೆ ತಾಯಿಗೂ ಬರಬಾರದು. ಅದಕ್ಕಾಗಿ ಈ ವಿಡಿಯೋವನ್ನು ನಾನು ನಿಮಗೆ ಹಂಚಿಕೊಳ್ಳಲು ಮುಂದಾಗಿದ್ದೇನೆ. ಸೊ ಅವಳು LKG ಸ್ಟೂಡೆಂಟ್. ಶಾಲೆಗೆ ಹೊಂಟೇನವ್ವ ನಾನು, ಶಾಲೆಗೆ ಹೊಂಟೇನ, ಶಾಲೆಗೆ ಹೊಂಟೇನವ್ವ ನಾನು, ಶಾಲೆಗೆ ಹೊಂಟೇನ, ಸೂಟು ಬೂಟು ಹಾಕಿಕೊಂಡು ಶಾಲೆಗೆ ಹೊಂಟೇನ. ಎಂದಿನಂತೆ ಶಾಲೆಗೆ ಹೋಗಿದ್ಲು, ಮನೆಗೆ ಬಂದು ಸಂಜೆ ಆಟ ಸಹ ಆಡ್ತಾ ಇದ್ಲು. ದಿಢೀರ್ 7 ಗಂಟೆ ಸಮಯ ಅವಳ ಮೈಯಲ್ಲಿ ಒಂದು ನಡುಕ ಸುರಾಯಿತು, ಜ್ವರ ಎದ್ದು ಕಾಣಿಸಿಕೊಂಡು ಕೂಡಲೇ ಸಮೀಪದ ನನ್ನ ವೈದ್ಯಾಧಿಕಾರಿಯನ್ನು ಸಂಪರ್ಕಿಸಿದೆ. ನೋಡುವಾಗ ಅವಳ ಜ್ವರ 105. ಡಾಕ್ಟರ್ ಕೂಡಲೇ ಕುಂದಾಪುರಕ್ಕೆ ಶಿಫ್ಟ್ ಮಾಡಿದರು. ನಾನು ಅಲ್ಲಿಂದ ಸೀದಾ ಕುಂದಾಪುರ ಬೇರೆ ವೈದ್ಯಾಧಿಕಾರಿಯನ್ನು ಸಂಪರ್ಕಿಸಿದೆ, ಅಲ್ಲಿ ಅವಳನ್ನು ಅಡ್ಮಿಟ್ ಮಾಡಿದ್ದೆ. ಅಂದಿನ ರಾತ್ರಿಯಿಂದ ಬೆಳಿಗ್ಗೆವರೆಗೆ ಅವಳಿಗೆ ದಿಢೀರ್ 2 ಗಂಟೆಗೆ ಒಂದು ಸಲ ಆ ಜ್ವರ ಎದ್ದು ಎದ್ದು ಕಾಣಿಸ್ಕೊಳ್ತಾ ಇತ್ತು. ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದರೆ, ಬೆಳಗಿನ ಜಾವ ಜ್ವರ 97-98 ಇದ್ದರೂ ಕಣ್ ತೆರಿತಾ ಇರಲಿಲ್ಲ. ಕೂಡಲೇ ವೈದ್ಯಾಧಿಕಾರಿ ಬಂದರು, ಅವಳನ್ನು ಪರಿಶೀಲಿಸಿದರು. ಅವಳಿಗೆ ಬೇರೆ ಏನೋ ಒಂದು ತೊಂದರೆ ಕಾಣಿಸಿಕೊಂಡಿದೆ ಅಂತ ಪರಿಗಣಿಸಿ ಅವಳನ್ನು ಮಣಿಪಾಲಕ್ಕೆ ಶಿಫ್ಟ್ ಮಾಡಲು ತಿಳಿಸಿದರು. ಅಲ್ಲಿಂದ ನಾನು ಕೂಡಲೇ ಮಣಿಪಾಲಕ್ಕೆ ಶಿಫ್ಟ್ ಮಾಡಿದೆ. ಮಣಿಪಾಲದಲ್ಲಿ ಅವಳು 3 ದಿನ ಕಣ್ಣೇ ತೆರಲಿಲ್ಲ. ಆ ICUವಿನ ಒಳಗೆ ನನ್ನ ಮಗಳು, ನಾನು ಹೊರಗೆ. ಅವಳಿಗೆ ಬೇಕಾದ ಎಲ್ಲ ಚಿಕಿತ್ಸೆ, ಎಲ್ಲ ಟೆಸ್ಟ್ ಎಲ್ಲ ಮಾಡಿಸಿದೆ. ಮತ್ತೆ ರಿಪೋರ್ಟ್ ಬರ್ತಾ ಇತ್ತು. ಒಂದೊಂದು ಎಲ್ಲ ರಿಪೋರ್ಟ್ನಲ್ಲಿ ಕಾಣಿಸಿಕೊಂಡಿದ್ದು ಒಂದೇ, ಮೆದುಳು ಜ್ವರ. ಅದು ಹೇಗೆ ಅವಳಿಗೆ ದಿಢೀರ್ ಮೆದುಳು ಜ್ವರ ಕಾಣಿಸಿಕೊಂಡಿತ್ತು ಎಂಬ ಬಗ್ಗೆ ವೈದ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡಿದೆ, ಅದರ ಬಗ್ಗೆ ಮಾಹಿತಿ ತಗೊಂಡೆ. ಬೇರೆ ಬೇರೆ ರೀತಿಯ ಉತ್ತರಗಳು ಸಿಕ್ತು. ಯಾಕಂದರೆ ಜ್ವರ ನಿಮಗೆ ತಿಳಿದಾಗೆ 1 ದಿನ, 2 ದಿನ, 3 ದಿನ, 4ನೇ ದಿನ ಡಾಕ್ಟರು ರಕ್ತ ಪರೀಕ್ಷೆ ಕಳಿಸ್ತಾರೆ. ಇದೆಲ್ಲ ಈ ನಡೆಯುತ್ತಿರುವ ವಿದ್ಯಮಾನ. ಆದರೆ ಇವಳಿಗೆ ಬಂದ ಜ್ವರ, ದಿಢೀರ್ ಅವಳಿಗೆ ಮೆದುಳು ಜ್ವರಕ್ಕೆ ಬರಲು ಕಾರಣ ಏನು? ಇದರ ಬಗ್ಗೆ ಎಲ್ಲ ನಾನು ಅಲ್ಲಿನ ವೈದ್ಯಾಧಿಕಾರಿಗೆ ಸಂಪರ್ಕಿಸಿದೆ. ಅವಳ ಪರಿಸ್ಥಿತಿ ನೋಡಿದರೆ, ಆ ಸಮಯದಲ್ಲಿ ಆ ICUವಿನ ಹೊರಗೆ ನಾನು ಕಾಯುವ ಪರಿಸ್ಥಿತಿ ನೋಡಿದರೆ ಯಾವ ತಂದೆ ತಾಯಿಗೂ ಬರಬಾರದು. ಅದಷ್ಟು ದಿನದಲ್ಲಿ ನಾನು 8 ದಿನ ICUವಿನ ಹೊರಗೆ ಕಾಯ್ತಾ ಇದ್ದೇನೆ. 4 ದಿನ ವಾರ್ಡಿಗೆ ಶಿಫ್ಟ್ ಮಾಡಿದರು. ಸೊ ಆ 8 ದಿನದಲ್ಲಿ ಆ ICUವಿನ ಹೊರಗೆ ನಾನು ನನ್ನ ಮಗಳಿಗಾಗಿ ಕಾಯ್ತಾ ಇದ್ದೇನೆ. ಆ 8 ದಿನದಲ್ಲಿ ಆಗು ಹೋಗುಗಳು ಒಂದ ಎರಡ, ಯಾವ ಕಾಯಿಲೆಗಳು, ಯಾವ ಥರದ ಮಕ್ಕಳು ಇಲ್ಲಿಗೆ ಬರ್ತಾರೆ, ICUವಿನ ಒಳಗೆ ಹೋಗ್ತಾರೆ, ಒಂದು ಸುಖವಾಗಿ ಆರಾಮಾಗಿ ಹೋಗಿದ್ದು ನೋಡಿದ್ದೇನೆ. ಬದುಕಿಲ್ಲದೆ ಮಕ್ಕಳು ಹೋಗಿದ್ದು ನೋಡಿದ್ದೇನೆ.
ಇದೀಗ ನಿಮಗೆ ಗೊತ್ತಿರಬಹುದು ನಿಫಾ ವೈರಸ್ ಅಂತ ಒಂದು ಕಾಣಿಸಿಕೊಂಡಿದೆ, ಕೇರಳದಲ್ಲಿ ಕಾಣಿಸಿಕೊಂಡಿದೆ ಅಂತ ವರದಿಯಾಗಿದೆ. ಸೊ ನಾನು ನಿಮಗೆ ಇಷ್ಟೇ ಹೇಳೋದು, ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ಎಷ್ಟು ನೀವು ನಿರ್ಲಕ್ಷ್ಯ ವಹಿಸುತ್ತೀರೋ ಅಷ್ಟೇ ಅಪಾಯಕಾರಿ. ಯಾಕಂದರೆ ಅಲ್ಲಿ ಮಣಿಪಾಲದಲ್ಲಿ ನಾನು ನೋಡಿದ ಕೆಲವೊಂದು ಘಟನೆಗಳು, 3 ದಿನ 4 ದಿನ ಒಂದು ಡಾಕ್ಟ್ರಿಗೆ ತೋರಿಸಿ ಮತ್ತೊಂದು ಡಾಕ್ಟ್ರಿಗೆ ತೋರಿಸಿ, ಮೂರನೇ ಆಯುರ್ವೇದಿಕ್ ಅದನ್ನು ಸಹ ಮಾಡಿ ಅದೆಲ್ಲ ಆಗದಿದ್ದಾಗ ಮಣಿಪಾಲಕ್ಕೆ ಬರುವ ಘಟನೆಗಳು ಬಹಳಷ್ಟು. ಕೊನೆಗೆ ಕೈಯಲ್ಲಿದ್ದ ಜೀವವನ್ನು ಸಹ ಬಿಡಬೇಕಾಗುತ್ತೆ. ಇದೆಲ್ಲ ಘಟನೆಗಳನ್ನು ನಾನು ನೋಡಿದ್ದೇನೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ಯಾವುದೇ ತರಹದ ಬದಲಾವಣೆ ದೇಹದಲ್ಲಿ ಕಂಡುಕೊಂಡರೂ ಕೂಡಲೇ ಡಾಕ್ಟರ್ನ ಸಂಪರ್ಕಿಸಿ. ಯಾಕಂದರೆ ಈ ಪರಿಸ್ಥಿತಿ ಮತ್ತೆ ಯಾವ ತಂದೆ ತಾಯಿಗೂ ಬರಬಾರದು. ಅದಷ್ಟು ಜಾಗ್ರತೆ ವಹಿಸಿರಿ. ಇದೀಗ ಕಾಣಿಸಿಕೊಂಡ ನಿಫಾ ವೈರಸ್ ಸಹ ಬಹಳ ವೇಗದಲ್ಲಿ ಹರಡ್ತಾ ಇದೆ ಅಂತ ಮಾಹಿತಿ ಇದೆ. ಅದಕ್ಕಾಗಿ ದಯವಿಟ್ಟು ನೀವು ಸಹ ಇದರ ಬಗ್ಗೆ ಜಾಗ್ರತೆ ವಹಿಸಿರಿ. ನನ್ನ ಮಗಳು ದೇವರ ದಯೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನಾನು ನಂಬಿದ ಶಕ್ತಿಯ ಆಶೀರ್ವಾದದಿಂದ ಇದೀಗ ಮನೆಯಲ್ಲಿದ್ದಾಳೆ. ಆದರೆ ನಾನು ನಿಮಗೆ ಅವಳನ್ನು ತೋರಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಅವಳಿಗೆ 1 ತಿಂಗಳು ಸ್ವಲ್ಪ ಬೆಡ್ ರೆಸ್ಟ್ ಬೇಕು. ಸೊ ಅದಕ್ಕಾಗಿ ನಾನು ಇಲ್ಲಿ ನಿಮ್ಮ ಎದುರಿಗೆ ನಾನು ಅವಳಿಗನ್ನು ತೋರಿಸಲಿಕ್ಕೆ ಆಗ್ತಾ ಇಲ್ಲ. ಈ ಹಿಂದೆ ಹೇಗೆ ನಿಮ್ಮೊಂದಿಗೆ ಅವಳು ನಗುತ್ತಾ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಳು ಅದನ್ನು ನಾನು ನಿಮಗೆ ತರುವ ಪ್ರಯತ್ನ ಮಾಡ್ತೇನೆ ಅನ್ನುತ್ತಾ, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಹಿಂದಿನ ವೀಡಿಯೋವನ್ನೆಲ್ಲ ನೀವು ನೋಡಿದ್ದೀರಿ, ನನ್ನ ಮನದಾಳದ ಮಾತುಗಳನ್ನು ಸಹ ಕೇಳ್ತಾ ಇದ್ದೀರಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅನ್ನುತ್ತಾ ಬಾಯ್.